ಒಂದೇ ಬಳ್ಳಿಯಿಂದ ಏಕಕಾಲಕ್ಕೆ ಎಷ್ಟು ಬೂದುಗುಂಬಳ ಪಡಿಬಹುದು? ಒಂದು, ಎರಡು, ಮೂರು, ನಾಲ್ಕು, ಇಲ್ಲ ಬರೋಬ್ಬರಿ 27 ಬೂದುಗುಂಬಳವನ್ನ ಒಂದೇ ಬಾರಿಗೆ ಪಡೆಯುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಮಡಿಕೇರಿಯ ಸುಬ್ರಹ್ಮಣ್ಯ ನಗರದ ನಿವಾಸಿ ಪ್ರೊಫೆಸರ್ ತೇಲಪಂಡ ಚಂಗಪ್ಪ ಮಾದಪ್ಪ ಹಾಗೂ ಅವರ ಪತ್ನಿ ಮೀನಾ ಮಾದಪ್ಪ. ತಮ್ಮ ಮನೆಯ ಆವರಣದಲ್ಲಿ ಬಿಸಾಡಿದ ಬೀಜದಿಂದ ಮೊಳೆತ ಬಳ್ಳಿಯನ್ನ ಫ್ಯಾಷನ್ ಫ್ರೂಟ್ಗಾಗಿ ಹಾಕಿದ್ದ ಚಪ್ಪರಕ್ಕೆ ಹಬ್ಬಿಸಿದ್ರು. ಈಗ ಒಂದೊಂದಾದ ಮೇಲೊಂದರಂತೆ ಹೂ ಬಿಟ್ಟು ಕಾಯಾಗಿ ತೂಗ್ತಿವೆ. ಈ ಎಲ್ಲವನ್ನ ಅವರು ಮಾರಾಟ ಮಾಡದೆ ತಮ್ಮ ಬಡಾವಣೆಯ ಜನರಿಗೆ ಕೊಡಲು ತೀರ್ಮಾನಿಸಿದ್ದಾರೆ. ಮನೆಯ ಆವರಣದಲ್ಲಿ ಸುಮಾರು 50ಕ್ಕಿಂತಲೂ ಅಧಿಕ ಹೂವು ಹಣ್ಣಿನ ಗಿಡಗಳಿವೆ. ತಮ್ಮ ಮನೆಗೆ ಬೇಕಾಗುವಷ್ಟು ಅರಿಶಿನ ಶುಂಠಿಯನ್ನ ತಾವೇ ಬೆಳೆದುಕೊಳ್ತಿದ್ದಾರೆ. ಹುರುಳಿಕಾಯಿ, ಚಪ್ಪರದ ಅವರೆ, ಮೂಲಂಗಿ, ಬದನೆ, ಅವರೆ, ಗಣಿಕೆ, ಮೆಂತ್ಯ, ಸಬ್ಬಸಿಗೆ, ಕೀರೆ ಹೀಗೆ ಹಲವು ತರಕಾರಿಗಳನ್ನು ಸ್ವತಃ ತಾವೇ ಬೆಳೆದು ಸೇವಿಸುತ್ತಿದ್ದಾರೆ. ಮಡಹಗಲದ ಬಳ್ಳಿಯ ಹೂವಿಗೆ ತಾವೇ ಸ್ವತಃ ಪರಾಗಸ್ಪರ್ಶ ಮಾಡಿ ಕಾಯಿಗಟ್ಟುವಂತೆ ಮಾಡ್ತಾರೆ. ತಮ್ಮ ಮನೆಯ ತರಕಾರಿ ಹಣ್ಣುಗಳ ಸಿಪ್ಪೆಗಳನ್ನು ಎಸೆಯದ ಅವರು ಅದನ್ನು ಬುಟ್ಟಿಯಲ್ಲಿ ಅಕ್ಕಿ ತೊಳೆದ ನೀರಿನೊಂದಿಗೆ ಮಿಶ್ರಣ ಮಾಡಿ ಗಿಡಗಳಿಗೆ ಹಾಕ್ತಾರೆ. ಇದು ಸಸಿಗಳಿಗೆ ಅತ್ಯಂತ ಪೌಷ್ಟಿಕ ನೀರು ಎಂಬುದು ಅವರ ಪ್ರತಿಪಾದನೆ. ನಾವು ತೋಟ ಮಾಡಿ ಕೈ ತೋಟ ಮಾಡಲಿಕ್ಕೆ ಅಂತ ತಗೊಂಡೆ. ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅದರಲ್ಲಿ. ಮತ್ತು ನಾನು ಮಳೆಗಾಲದಲ್ಲಿ ಸೌತೆಕಾಯಿ ಬೆಳೆಸ್ತೇನೆ. ಈಗ ಬೇಸಿಗೆಯಲ್ಲಿ ತರಕಾರಿ ಎಲ್ಲ ನಮಗಿರೋ ತರಕಾರಿ ಎಲ್ಲ ಬೆಳೆಸ್ಕೊಳ್ತೇನೆ. ಸೊಪ್ಪು ಮತ್ತು ಎಲ್ಲ ತರಕಾರಿ ಬೆಳೀತೇನೆ ನಾನು. ಹೊಲದವರೆ, ಚಪ್ಪರದವರೆ, ಹಸಿಮೆಣಸು ಒಂದೆರಡು ಮೂರು ಗಿಡ ಹಾಕ್ಕೊಂಡಿದ್ದೀನಿ. ನಮ್ಮ ಖರ್ಚಿಗಾಗೋ ಬದನೆಕಾಯಿ ಅದೆಲ್ಲ ಹಾಕ್ಕೊಂಡಿದ್ದೇನೆ ನಾನು. ಇದರೊಂದಿಗೆ ಸ್ವತಃ ಕಾಂಪೋಸ್ಟ್ ಅನ್ನ ತಯಾರಿಸಿ ತಮ್ಮ ಕೈತೋಟಕ್ಕೆ ಬಳಕೆ ಮಾಡ್ತಾರೆ. ಕೇವಲ ತರಕಾರಿ ಸೊಪ್ಪುಗಳನ್ನಷ್ಟೇ ಅಲ್ಲದೆ ಇವರು ಅಲಂಕಾರಿಕ ಗಿಡಗಳನ್ನ ತಮ್ಮ ಕೈತೋಟದಲ್ಲಿ ಬೆಳೆಸಿರುವುದು ವಿಶೇಷ.